ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ಗಜೇಶ್ವರ ಮಸಣಯ್ಯ ಪ್ರಿಯ ಪುಣ್ಯಸ್ತ್ರೀಯ ವಚನಗಳೊಂದಿಗೆ ಮತ್ತಷ್ಟು ವಚನಗಳೊಂದಿಗೆ ಈ ವಾರ ನಿಮ್ಮೊಟ್ಟಿಗೆ ಆಕೆಯ ಮತ್ತೊಂದು ವಚನ ಏನಪ್ಪ ಅಂತ ಹೇಳಿದ್ರೆ ಪರದಿಂದಲಾಯಿತು ಪರಶಕ್ತಿ ಪರಶಕ್ತಿಯಿಂದ ಒದಗಿದ ಭೂತಂಗಳು ಭೂತಂಗಳಿಂದ ಒದಗಿದ ಅಂಗ ಅಂಗಕ್ಕಾದ ಕರಣೇಂದ್ರಿಯಗಳು ಇಂದ್ರಿಯಗಳಿಂದ ಒದಗಿದ ವಿಷಯಗಳು ಆ ವಿಷಯಗಳ ಪರಸುಖಕ್ಕೆ ಶಕ್ತಿಯಾಗಿ ಭೋಗಿಸಬಲ್ಲಡೆ ಆತ ನಿರ್ಲೇಪ ಮಸಣಯ್ಯ ಪ್ರಿಯ ಗಜೇಶ್ವರ. ಎಷ್ಟು ಸುಂದರವಾದ ವಚನ ಇದು ಅಂತ ಹೇಳಿದ್ರೆ, ಈ ದೇಹ ನಮ್ಮ ಸಾಧನೆಗೆ ಅಡ್ಡಿ ಅಂತ ಹೇಳುವವರ ಮುಂದೆ ನಮ್ಮ ವಚನಕಾರರು ಹೇಳ್ತಾರೆ, ಈ ದೇಹದ ಮೂಲಕವೇ ನಾವು ಪರಮಾತ್ಮನನ್ನು ಕಾಣೋಕ್ಕೆ ಸಾಧ್ಯ, ಈ ದೇಹದ ಮೂಲಕವೇ ನಾವು ಆ ಪರಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ. ನೋಡಿ, ಪರಶಕ್ತಿಯಿಂದಾದ ಪರಶಕ್ತಿ, ಪರದಿಂದಾದ ಪರಶಕ್ತಿ, ಪರದಿಂದ ಅಂದರೆ ಅದೊಂದು ಈ ಪ್ರಕೃತಿಯಲ್ಲಿ ಅಡಗಿರುವ ಅಥವಾ ಚೈತನ್ಯ, ಅದೊಂದು ಶಕ್ತಿ ಅಷ್ಟೇ ನಮಗೆ ಗೊತ್ತಿರುವಂಥದ್ದು ಆ ಪರತತ್ವ. ಅದನ್ನೇ ಅಮೂರ್ತ, ಅಗಮ್ಯ, ಅಗೋಚರ, ನಿರಾಳ ತತ್ವ, ಪರತತ್ವ, ಶಿವತತ್ವ, ಏನು ಬೇಕಾದರೂ ನೀವು ಅದನ್ನು ಕರಿಬೋದು. ಅದೊಂದು ಚೈತನ್ಯ ಅಷ್ಟೇ, ಪ್ರಕೃತಿಯಲ್ಲಿರುವ ಒಂದು ಚೈತನ್ಯ. ಆ ಚೈತನ್ಯ ಅನ್ನೋದಿದೆಯಲ್ಲ, ಅದರಿಂದ ಪರಶಕ್ತಿ, ಇವ ಜಗತ್ತನ್ನು ನಡೆಸ್ತಾ ಇರುವಂತಹ ಆ ಪರಶಕ್ತಿ ನಡೀತಾ ಇರುವಂಥದ್ದು. ಆ ಪರಶಕ್ತಿಯಿಂದಲೇ ಭೂತಗಳು, ಪಂಚಭೂತಗಳು ಏನಿದ್ದಾವೆ, ಗಾಳಿ, ನೀರು, ಈ ಭೂಮಿ, ಆಕಾಶ, ಬೆಂಕಿ, ಈ ಪಂಚಭೂತಗಳು ಏನಿದ್ದಾವೆ, ಇವು ಈ ಪ್ರಕೃತಿಯ ಚೈತನ್ಯದಿಂದಲೇ ಇರುವಂಥದ್ದು. ಈ ಪಂಚಭೂತಗಳಿಂದ ಆಗಿರುವಂಥದ್ದು ಈ ಅಂಗ, ಈ ದೇಹ, ಪ್ರಕೃತಿಯಿಂದ, ಈ ಪ್ರಕೃತಿ ಪಂಚಭೂತಗಳಿಂದ ಆಗಿರೋದು ಈ ದೇಹ. ಈ ದೇಹದಲ್ಲಿ ಆಗಿರುವಂಥದ್ದು ಕರಣೇಂದ್ರಿಯಗಳು, ಜ್ಞಾನೇಂದ್ರಿಯ, ಪಂಚೇಂದ್ರಿಯ, ಕರಣೇಂದ್ರಿಯ, ಇವುಗಳು ಈ ಇಂದ್ರಿಯಗಳು ಈ ದೇಹದಲ್ಲಿ ಇರುವಂಥದ್ದು. ಈ ಇಂದ್ರಿಯಗಳಿಂದ ಒದಗಿದ ವಿಷಯಗಳು, ಈ ಇಂದ್ರಿಯಗಳಿಂದ, ಪಂಚೇಂದ್ರಿಯಗಳಿಂದ ಒದಗಿರುವಂಥ ವಿಷಯಗಳು, ವಿಷಯಗಳು ಯಾವ್ಯಾವು, ನೋಟ, ಕಣ್ಣಿನ ಪಂಚೇಂದ್ರಿಯಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಪಂಚೇಂದ್ರಿಯಗಳಿಂದ ಒದಗಿದ ಆದರೆ ಆ ಪಂಚೇಂದ್ರಿಯಗಳ ಮೂಲಕ ಹೊಮ್ಮುವಂಥದ್ದು ಅಥವಾ ಅವುಗಳ ಮೂಲಕ ಪಡೆದುಕೊಳ್ಳುವಂಥದ್ದು ವಿಷಯಗಳು, ನೋಟ, ಕಿವಿಗೆ ಕೇಳುವ ಶಬ್ದ, ವಾಸನೆ, ಮತ್ತು ರುಚಿ, ಸ್ಪರ್ಶ, ಇವೆಲ್ಲ ಈ ವಿಷಯಗಳು. ಈ ವಿಷಯಗಳು ಏನಿದಾವಲ್ಲ, ಈ ವಿಷಯಗಳು ಪರಸುಖಕ್ಕೆ ತಾ ಶಕ್ತಿಯಾಗಿ ಭೋಗಿಸಬಲ್ಲಡೆ ಅಂಗಕ್ಕಾದ ಕರಣೇಂದ್ರಿಯಗಳು, ಆ ಕರಣೇಂದ್ರಿಯಗಳಿಂದ ಇರುವಂಥ ಇಂದ್ರಿಯಗಳು, ಆ ಇಂದ್ರಿಯಗಳಲ್ಲಿ ಇರುವಂಥ ವಿಷಯಗಳು. ವಿಷಯಗಳು ಅಂತ ಹೇಳಿದ್ರೆ ನಮ್ಮ ಪಂಚೇಂದ್ರಿಯಗಳಿಂದ ಕಾಣುವಂಥದ್ದು, ನೋಡುವಂಥದ್ದು, ವಾಸನೆ, ಮತ್ತು ಸ್ಪರ್ಶ, ರುಚಿ, ಇವುಗಳೆಲ್ಲ ಈ ವಿಷಯಗಳು. ಈ ವಿಷಯಗಳು, ಈ ವಿಷಯಗಳ ಪರಸುಖಕ್ಕೆ ತಾ ಶಕ್ತಿಯಾಗಿ ಭೋಗಿಸಬಲ್ಲಡೆ. ಯಾವಾಗಲೂ ನಾವು ಈ ಪಂಚೇಂದ್ರಿಯಗಳ ಮೂಲಕ ನಾವು ಲೌಕಿಕ ಸುಖಕ್ಕೆ ಬಂಧಿತರಾಗ್ತೇವೆ. ಈ ಪಂಚೇಂದ್ರಿಯಗಳೇ ನಮಗೆ ನಮ್ಮ ಸಾಧನೆಗೆ ಅಡ್ಡಿ, ಈ ಪಂಚೇಂದ್ರಿಯಗಳೇ ನಮ್ಮ ಪರಶಕ್ತಿಯನ್ನು, ಪರತತ್ವವನ್ನು ಅರ್ಥ ಮಾಡಿಕೊಳ್ಳೋಕ್ಕಿರುವಂಥ ಒಂದು ದೊಡ್ಡ ವಿಪತ್ತು, ಈ ಥರದ ಮಾತುಗಳನ್ನು ನಾವು ಕೇಳ್ಕೊಂಡು ಬಂದಿದ್ದೀವಿ. ಆದರೆ ಈಕೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಈ ಪಂಚೇಂದ್ರಿಯಗಳ ಈ ವಿಷಯಗಳು ಇದಾವಲ್ಲ, ಇವುಗಳ ಮೂಲಕವೇ ನಾವು ಪರತತ್ವವನ್ನು ಅರ್ಥ ಮಾಡಿಕೊಳ್ಬೇಕು, ಇವುಗಳ ಮೂಲಕವೇ ನಾವು ಪರಶಕ್ತಿಯನ್ನು, ಪರತತ್ವವನ್ನು ಭೋಗಿಸುವಂತಾದರೆ, ಅದನ್ನು ನಾವು ಅನುಭವಿಸುವಂತಾದರೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಂತಾದರೆ, ಈ ಕಣ್ಣು, ಕಣ್ಣಿನ ನೋಟ ಲೌಕಿಕ ಆಕರ್ಷಣೆಯನ್ನು ಯಾವಾಗಲೂ ನಮ್ಮ ಆಕರ್ಷಣೆಯ ಕಡೆಗೆ ಸೆಳೀತಾ ಇರುತ್ತೆ, ಯಾವಾಗಲೂ ಇದರ ಸುಖದ ಕಡೆಗೆ ನಮ್ಮನ್ನು ಸೆಳೀತಾ ಇರುತ್ತೆ. ಕಿವಿ ಅಷ್ಟೇ, ವಾಸನೆ ಅಷ್ಟೇ, ರುಚಿಯೂ ಅಷ್ಟೇ, ನನಗೆ ಅದು ತಿನ್ನಬೇಕು, ಇದು ತಿನ್ನಬೇಕು, ಈ ಥರದ ಒಂದು ಬಯಕೆಗಳು ನನ್ನನ್ನು ಇಲ್ಲೇ ಬಂಧಿಸುತ್ತೆ ಅಂತ ಹೇಳುವ ನಾವು ಇದನ್ನೇ ಯಾವುದರಿಂದ, ಈ ಪಂಚೇಂದ್ರಿಯಗಳನ್ನೇ ವಿರೋಧಿಸುವ ಬದಲಾಗಿ ಅಥವಾ ಈ ವಿಷಯಗಳನ್ನೇ ವಿರೋಧಿಸುವ ಬದಲಾಗಿ, ಇವೇ ನನ್ನ ಮಾರ್ಗಕ್ಕೆ, ಸಾಧನೆಗೆ ಅಡ್ಡಿ ಅಂತ ಅಂದುಕೊಳ್ಳುವ ಬದಲಾಗಿ, ಇವುಗಳನ್ನೇ ನಮ್ಮ ಸಾಧನೆಯ ಮೆಟ್ಟಿಲಾಗಿಸಿಕೊಂಡರೆ
ಇವುಗಳೇ ನಮ್ಮ ಸಾಧನೆಯ ಮಾರ್ಗವಾದರೆ ಈ ಕಣ್ಣಿನ ಮೂಲಕವೇ ನಾವು ಪರಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಪಟ್ಟರೆ ಈ ಕಿವಿಯ ಮೂಲಕವೇ ಪರತತ್ವವನ್ನು ತಿಳ್ಕೊಳ್ಳುವ ಪ್ರಯತ್ನ ಪಟ್ಟರೆ ಈ ರುಚಿಯ ಮೂಲಕವೇ ನಾಲಿಗೆಯ ಮೂಲಕ ವಾಸನೆ ಸ್ಪರ್ಶಗಳ ಮೂಲಕವೇ ನಾವು ಆ ನಮ್ಮೊಳಗೆ ಮತ್ತು ಪ್ರಕೃತಿಯಲ್ಲಿ ಹುದುಗಿರುವ ಆ ಪರತತ್ವವನ್ನು ಶಿವತತ್ವವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಪಟ್ಟಿದ್ದೆ. ಆದರೆ ಅವುಗಳೇ ನಮ್ಮ ಸಾಧನೆಯ ಮೆಟ್ಟಿಲಾಗ್ತವೆ, ಅವುಗಳೇ ನಮಗೆ ಬೆಳವಣಿಗೆಗೆ ಕಾರಣವಾಗ್ತವೆ. ಹಾಗಾಗಿ ಅವುಗಳನ್ನು ಬಳಸಿಕೊಳ್ಳುವ ರೀತಿಯಲ್ಲಿ ಇದೆಯೇ ಹೊರತು ಅಂದರೆ ಅವುಗಳನ್ನು ನಾವು ಯಾವ ರೀತಿಯಲ್ಲಿ ದುಡಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಾಧನೆಯ ಮಾರ್ಗ ಅಡಗಿದೆಯೇ ಹೊರತು ಅವುಗಳನ್ನು ನಿರಾಕರಿಸುವುದರಲ್ಲಿ ಅವುಗಳನ್ನು ದೂಷಿಸುವುದರಲ್ಲಿ ಅರ್ಥವೇ ಇಲ್ಲ. ಈ ಪಂಚೇಂದ್ರಿಯ ಸುಖ, ಈ ವಿಷಯ ಸುಖಗಳೇ ನಮಗೆ ದೊಡ್ಡ ಅಡ್ಡಿ ಅಂತ ಅಂದ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ಅನ್ನೋದನ್ನು ಈಕೆ ಹೇಳ್ತಾರೆ. ಹೇಗಪ್ಪ ಅಂತ ಹೇಳಿದ್ರೆ, ಈಗ ಸುಮ್ಮನೆ ನಾವು ಲೌಕಿಕವಾಗಿ ಒಂದು ಸಾಧಾರಣವಾದ ಒಂದು ವಿಷಯಕ್ಕೆ ಬಂದಾಗ ಅದನ್ನು ಬಳಸ್ಕೊಳ್ಳೋದ್ರ ಮೇಲೆ ಅಂದರೆ ಈ ಕಣ್ಣು ಕಿವಿ, ನಮ್ಮ ಕಣ್ಣು, ಈ ಕಣ್ಣು ಯಾವಾಗಲೂ ಸಿನಿಮಾ ನೋಡಬೇಕು ಅಥವಾ ಇನ್ನೊಂದೇನೋ ನೋಡಬೇಕು ಅಂತ ಬಯಸುತ್ತೆ. ಈ ಕಿವಿ ಯಾವಾಗಲೂ ಸಿನಿಮಾ ಹಾಡು ಕೇಳಬೇಕು ಈ ಥರದ್ದೇನೋ ಒಂದು ಬಯಸುತ್ತೆ. ರುಚಿ ಯಾವಾಗಲೂ ಚೆನ್ನಾಗಿರೋ ತಿನ್ನಬೇಕು ಅಂತ, ಆದರೆ ಈ ಲೌಕಿಕ ನಾನು ದೊಡ್ಡ ಮನೆಯಲ್ಲಿ ಇರಬೇಕು ಅನ್ನುವಂಥ ಈ ಥರದೊಂದು ಲೌಕಿಕ ಬಯಕೆಗಳೇ ಕಡೆಗೆ ಇವು ಇಳಿತಾ ಇರುತ್ತೆ. ಇವುಗಳನ್ನು ಒಂದಿಷ್ಟು ಬದಲಾಯಿಸಿ, ಇವುಗಳನ್ನು ನಮ್ಮ ಮನಸ್ಸಿನಿಂದ ಮನಪೂರ್ವಕವಾಗಿ ತಿದ್ದಿ ಅದನ್ನು ನಿಗ್ರಹಿಸಿ ನಾವು ಆ ಕಣ್ಣನ್ನು ಅಲ್ಲೆಲ್ಲೋ ಸೆಳೆಯುವ ಕಣ್ಣನ್ನು, ಆ ಕಡೆಗೆ ಹೋಗುವ ಕಣ್ಣನ್ನು ನಾನು ಇಲ್ಲಿ ಒಂದು ಪುಸ್ತಕದಲ್ಲಿ ಅಥವಾ ಒಂದು ಸಾಧನೆಯಲ್ಲಿ ನಾನು ಏಕಾಗ್ರಗೊಳಿಸಿದರೆ, ನನ್ನ ಕಿವಿಯನ್ನು ಆ ನಿಟ್ಟಲ್ಲಿ ಏಕಾಗ್ರಗೊಳಿಸಿದರೆ, ನನ್ನ ಸಾಧನೆಯ ನಿಟ್ಟಲ್ಲಿ ಏಕಾಗ್ರಗೊಳಿಸಿದರೆ, ನನ್ನ ನಾಲಿಗೆ ರುಚಿ ಎಲ್ಲವನ್ನು ನಾನು ಆ ಸಾಧನೆಯ ಮಾರ್ಗದಲ್ಲಿ ಬಂಧಿಸಿದ್ದೆ ಆದರೆ, ಆ ಪಂಚೇಂದ್ರಿಯಗಳ ಅಷ್ಟು ಶಕ್ತಿಯನ್ನು ನಾನು ಅಲ್ಲಿ ಕೇಂದ್ರೀಕರಿಸಿದ್ದೆ ಆದರೆ, ನಿಜವಾಗಿಯೂ ನಾನು ಸಾಧನೆಯ ಮಟ್ಟವನ್ನು ಏರೋಕೆ ಸಾಧ್ಯ. ಇದನ್ನು ಉದಾಹರಣೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೋದು. ವಿದ್ಯಾರ್ಥಿಗಳು ಟಿವಿ ನೋಡುವ ಆಸೆ, ಮೊಬೈಲ್ ನೋಡುವ ಆಸೆ, ಮತ್ತು ಇನ್ನೇನನ್ನೋ ಮೂರು ಹೊತ್ತು ಏನನ್ನಾದರೂ ಕಿವಿಯಲ್ಲಿ ಹಾಕ್ಕೊಂಡು ಕೇಳ್ತಾ ಇರುವಂಥದ್ದೇ ಬಯಕೆ, ಇನ್ನೇನು ರೋಡ್ ಬದಿಯ ರುಚಿ ರುಚಿಯಾದ ತಿಂಡಿಗಳನ್ನು ಅಥವಾ ಈ ಜಂಕ್ ಫುಡ್ಗಳನ್ನು ತಿನ್ನುವ ಬಯಕೆ, ಈ ಥರದ ಬಯಕೆಗಳನ್ನು ಮೀರಿ ತನ್ನೆಲ್ಲ ಪಂಚೇಂದ್ರಿಯಗಳನ್ನು ಏಕಾಗ್ರಗೊಳಿಸಿ ಓದಿನ ಕಡೆಗೆ ಅವರು ಮನಸ್ಸಿಟ್ಟಿದ್ದೇ ಆದರೆ, ಆ ಕಡೆಗೆ ಅವರು ಕೇಂದ್ರೀಕರಿಸಿದ್ದೇ ಆದರೆ, ಅವರು ಯಶಸ್ಸನ್ನು ಕಾಣೋಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ. ಅದೇ ಪಂಚೇಂದ್ರಿಯಗಳ ಮೂಲಕವೇ ನಾವು ಯಶಸ್ಸನ್ನು ಪಡ್ಕೊಳ್ಳೋದು. ಇವುಗಳ ಕಡೆಗೆ ಸೆಳ್ಕೊಳ್ಳೋದನ್ನು ಇಲ್ಲಿ ಕೇಂದ್ರೀಕರಿಸಿದಾಗ ಅವುಗಳ ಮೂಲಕವೇ ಯಶಸ್ಸನ್ನು ಪಡೆಯೋಕೆ ಸಾಧ್ಯ ಆಗುವಂಥದ್ದು. ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಲ್ಲ, ಪ್ರತಿಯೊಂದು ವಿಷಯದಲ್ಲೂ ಇದು ನಮ್ಮ ಪಂಚೇಂದ್ರಿಯಗಳು, ನಮ್ಮ ವಿಷಯಗಳು ಏನಿದಾವೋ ಇವುಗಳನ್ನು ಒಳ್ಳೆಯ ದಿಕ್ಕಿನಲ್ಲಿ ಕೇಂದ್ರೀಕರಿಸಿದಾಗ, ಸಾಧನೆಯ ಮಾರ್ಗದಲ್ಲಿ ಕೇಂದ್ರೀಕರಿಸಿದಾಗ ಅವುಗಳ ಮೂಲಕವೇ ನಾವು ಸಾಧನೆಯ ಮಟ್ಟವನ್ನು ಏರೋಕೆ ಸಾಧ್ಯ. ಹಾಗಾಗಿ ಅವುಗಳ ನಿರಾಕರಣೆ, ಅವುಗಳ ಬೇಡ ಅನ್ನುವಂಥ ಒಂದು ಭಾವ ಬೇಡ, ಬದಲಾಗಿ ಈ ಬದುಕು, ಈ ದೇಹ, ಈ ಪಂಚೇಂದ್ರಿಯಗಳು, ಈ ಕರಣೇಂದ್ರಿಯಗಳು, ಈ ಪಂಚಭೂತಗಳಿಂದಾದ ಈ ಮನುಷ್ಯ ಶರೀರವೇ ಸಾಧನೆಗೆ ಮಾರ್ಗ. ಹಾಗಾಗಿ ಈ ಬದುಕು ಅಮೂಲ್ಯ, ಬಹಳ ಮುಖ್ಯ ಬದುಕು. ಈ ಬದುಕು ಇದ್ದರೇ ಎಲ್ಲವನ್ನೂ ಸಾಧಿಸೋಕೆ, ಅರ್ಥ ಮಾಡಿಕೊಳ್ಳೋಕೆ, ಪರತತ್ವವನ್ನು ಅರಿಯೋಕೆ, ಅನುಭವವನ್ನು ಹೊಂದೋಕೆ, ಏನನ್ನಾದರೂ ಮಾಡೋಕೆ ಸಾಧ್ಯ. ಈ ಬದುಕು ದಕ್ಕಿರೋದೇ ಈ ದೇಹದ ಮೂಲಕ. ಹಾಗಾಗಿ ಈ ದೇಹ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ದೇಹ ನಿರಾಕರಣೆಯ ಮೂಲಕ ಏನನ್ನೂ ಸಾಧಿಸೋಕೆ ಸಾಧ್ಯ ಇಲ್ಲ ಅನ್ನುವ ಸತ್ಯವನ್ನು ನಮ್ಮ ವಚನಕಾರರು ಹೇಳಿದ್ದು. ಅದಕ್ಕೆ ಅದನ್ನೇ ನಾವು ಎನ್ನ ಕಾಲೇ ಕಂಬ, ದೇಹವೇ ದೇಗುಲ ಅನ್ನುವಂಥ ಮಾತನ್ನು ಕೂಡ ನಮ್ಮ ವಚನಕಾರರು ಹೇಳಿರುವಂಥ ದೇಹದ ಮಹತ್ವವನ್ನು, ಪ್ರಸಾದಿ ಕಾಯ, ಇದು ಪ್ರಸಾದಿ, ಪರಮಾತ್ಮನ ಅನುಗ್ರಹದಿಂದ ಬಂದಿರುವಂಥದ್ದು ಈ ದೇಹ. ಈ ದೇಹದ ಮೂಲಕವೇ ನಾವು ಪರಮಾತ್ಮನನ್ನು ಅರಿಯೋಕೆ ಸಾಧ್ಯ. ದೇಹದ ಮೂಲಕವೇ ನಾವು ಪರಶಕ್ತಿಯನ್ನು, ಪರತತ್ವವನ್ನು, ಸಾಧನೆಯನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ. ಆದರೆ ಆ ದೇಹ, ಆ ದೇಹದಲ್ಲಿರುವಂಥ ಆ ವಿಷಯಗಳನ್ನು ನೀನು ಯಾವ ನಿಟ್ಟಲ್ಲಿ ಕೇಂದ್ರೀಕರಿಸ್ತೀಯ ಅನ್ನೋದು ಬಹಳ ಮುಖ್ಯ. ಯಾವ ನಿಟ್ಟಲ್ಲಿ ಅದನ್ನು ತಗೊಂಡು ಹೋಗ್ತೀಯ ಅಂತ. ಇನ್ನು ನಾವು ಎಲ್ಲದಕ್ಕೂ ಹೇಳ್ಬೋದು ಇದನ್ನು, ಒಂದು ಚಾಕು ಉದಾಹರಣೆ ಹೇಳ್ಬೋದು, ಒಂದು ಟಿವಿ ಉದಾಹರಣೆ ಹೇಳ್ಬೋದು, ಒಂದು ಅಂತರ್ಜಾಲ ಇಂಟರ್ನೆಟ್ ಉದಾಹರಣೆ ಹೇಳ್ಬೋದು. ನೀನು ಹೆಂಗೆ ಬಳಸ್ಕೊಳ್ತೀಯ ಅನ್ನೋದ್ರ ಮೇಲೆ,
ನಿನ್ನ ಈ ಬದುಕು ಇದೆ, ಬದುಕು ಸಿಕ್ಕಿದೆ, ಬದುಕು ಬಹಳ ದೊಡ್ಡದು, ಬಾಳ್ವೆಯೇ ಬೆಳಕು ಶಿವರಂಕಾರ ಅಂತ ಹೇಳ್ತಾರೆ. ಬಹಳ ದೊಡ್ಡದು ಬದುಕು, ಬದುಕನ್ನು ನಿರಾಕರಿಸೋದ್ರಿಂದ ಏನನ್ನೂ ಸಾಧಿಸಿದಂತಿಲ್ಲ. ಆದರೆ ಈ ಬದುಕಲ್ಲಿ ನೀನು ಈ ಬದುಕನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀಯ, ಯಾವ ರೀತಿಯಲ್ಲಿ ತೊಡಗಿಸ್ಕೊಂಡು ಹೋಗ್ತೀಯ ಅನ್ನೋದರ ಮೇಲೆ ನಿನಗೆ ಅದರ ಫಲ ಸಿಕ್ಕತ್ತೆ. ಹಾಗಾಗಿ ಬದುಕಿನ ನಿರಾಕರಣೆಯನ್ನು ವಚನಕಾರರು ಮಾಡಲಿಲ್ಲ, ದೇಹದ ನಿರಾಕರಣೆಯನ್ನು ಮಾಡಲಿಲ್ಲ. ಬದಲಾಗಿ ಈ ದೇಹದ ಮೂಲಕವೇ ಪರತತ್ವವನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗವನ್ನು ಅವರು ಸೂಚಿಸಿದರು. ಆ ಮೂಲಕವೇ ನಾವು ಪರಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ಸೂಚಿಸಿದರು. ಅದನ್ನು ಈ ವಚನದಲ್ಲಿ ನಾವು ನೋಡ್ತೀವಿ. ಇದಕ್ಕೆ ಹೊಂದುವಂತೆ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಅವರು, ಲೌಕಿಕವಾಗಿ ಬದುಕನ್ನು ಯಾಕೆ ನಿರಾಕರಿಸಬೇಕು, ಯಾಕೆ ನಿರಾಕರಿಸಬೇಕು ಬದುಕನ್ನು, ಬದುಕನ್ನು ಬದುಕಿನಲ್ಲಿ ಇರುವ ಸವಲತ್ತುಗಳನ್ನು, ನಮ್ಮೊಂದಿಗೆ ಇರುವ ಇತರ ಲೌಕಿಕ ವಸ್ತುಗಳನ್ನು ನಿರಾಕರಿಸುವ ಮೂಲಕ ಸಾಧನೆ ಸಾಧ್ಯ ಇಲ್ಲ ಅನ್ನೋದನ್ನು ಇವರು ಹೇಳಿದ್ರು. ನೋಡಿ ಏನು ಹೇಳ್ತಾರೆ ವಚನದಲ್ಲಿ ಅಂತ ಹೇಳಿ ಆಮೇಲೆ ಅದನ್ನು ಮುಂದುವರಿಸೋಣ. ನೋಡಿ, ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೊನ್ನಿಂಗೆಯು ಲಿಂಗಕ್ಕೆಯು ವಿರುದ್ಧವೇ. ಹೆಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೆಣ್ಣಿಂಗೆಯು ಲಿಂಗಕ್ಕೆಯು ವಿರುದ್ಧವೇ. ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ. ಅಂಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಅಂಗಕ್ಕೂ ಲಿಂಗಕ್ಕೂ ವಿರುದ್ಧವೇ. ಇಂದ್ರಿಯಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಇಂದ್ರಿಯಗಳಿಗೂ ಲಿಂಗಕ್ಕೂ ವಿರುದ್ಧವೇ. ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸರಿದಡೆ ಕಾಣಬಹುದು, ಮರೆದಡೆ ಕಾಣಬಾರದು. ಅರಿವಿಂದ ಕಂಡೊರಗಿದ ಸುಖವು ಮಸಣಯ್ಯ ಪ್ರಿಯ ಗಜೇಶ್ವರ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಹೇಳ್ತಾನೆ. ಅಂದರೆ ನೀನು ಏನನ್ನೂ ನಿರಾಕರಿಸದೆ ಎಲ್ಲ ಕಡೆಯೂ ಶಿವನನ್ನು ಕಾಣುವ ಅರಿವನ್ನು ಹೊಂದಬೇಕು ಅನ್ನೋದನ್ನು ಹೇಳ್ತಾರೆ. ಅಂದರೆ ಇಲ್ಲಿ ನೋಡಿ, ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು. ಹೊನ್ನ ಬಿಟ್ಟು ಅಂದರೆ ಆಸೆ ಬಿಟ್ಟು, ಸಂಪತ್ತನ್ನು ಬಿಟ್ಟು, ಈ ಲೌಕಿಕ ಸುಖವನ್ನು ಬಿಟ್ಟು, ಲೌಕಿಕತೆಯನ್ನು ಬಿಟ್ಟು, ಇದನ್ನೆಲ್ಲ ಬಿಟ್ಟು ನಾನು ಶಿವನನ್ನು ಹುಡ್ಕೊಂಡು ಹೋಗಬೇಕು, ಲಿಂಗವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತು ಹೇಳ್ತಾರೆ. ಆದರೆ ಶಿವ ಅನ್ನುವಂಥದ್ದು, ಅಂದರೆ ಪರಶಕ್ತಿ ಅನ್ನುವಂಥದ್ದು, ಪರತತ್ವ ಅನ್ನುವಂಥದ್ದು ಸಕಲ ಚರಾಚರ ವಸ್ತುಗಳಲ್ಲೂ ಅಡಗಿರುವಾಗ ಹೊನ್ನಿನಲ್ಲೂ ಆ ಪರಮಾತ್ಮ ಇಲ್ಲವೇ? ಅಲ್ಲಿಯೂ ಆತನಿದ್ದಾನೆ, ಅಲ್ಲಿಯೂ ಆತನನ್ನು ಕಾಣುವ ಅರಿವು ನಿನಗಿರಬೇಕೇ ಹೊರತು ಅದನ್ನು ಬಿಡೋ ಮೂಲಕ ಲಿಂಗವನ್ನು ಅರ್ಥ ಮಾಡಿಕೊಳ್ತೀನಿ ಅನ್ನೋದು ತಪ್ಪು. ಹೆಣ್ಣ ಬಿಟ್ಟು ಲಿಂಗವನ್ನು ಅರಿಬೇಕು ಅನ್ನೋರು, ಹೆಣ್ಣಿನ ಸಂಘದಿಂದ ನಾವು ಸಾಧನೆಯ ಮಾರ್ಗದಿಂದ ವಿಮುಖರಾಗಿಬಿಡ್ತೇವೆ. ಹೆಣ್ಣನ್ನು ಬಿಟ್ಟು ನಾವು ಲಿಂಗವನ್ನು ಅರಿಯಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಹೆಣ್ಣಿನೊಳಗೆ ಅಡಗಿರುವ ಚೈತನ್ಯ ಕೂಡ ಪರತತ್ವವಲ್ಲವೇ? ಹೆಣ್ಣಿನೊಳಗೆ ಅಡಗಿರುವ ಆ ಪರಮಾತ್ಮ ಕೂಡ ಪರಮಾತ್ಮನ ಲಿಂಗ ಅಲ್ಲವೇ? ಹಾಗಿದ್ರೆ ಹೆಣ್ಣಿಗೂ ಲಿಂಗಕ್ಕೂ ಹೆಂಗೆ ವಿರುದ್ಧ? ಆಕೆಯಲ್ಲೂ ಲಿಂಗ, ಆಕೆಯಲ್ಲೂ ಅಡಗಿರುವ ಆ ಪರಶಕ್ತಿಯನ್ನು ಅರಿಯುವವರಾಗಬೇಕು. ಅದನ್ನು ಬಿಟ್ಟು, ಇದನ್ನು ಬಿಟ್ಟು ನಾನು ಅರಿತೀನಿ ಅನ್ನೋದು ಅಷ್ಟು ಸರಿಯಾದ ಮಾರ್ಗ ಅಲ್ಲ. ಅದೇ ರೀತಿ ಮಣ್ಣ ಬಿಟ್ಟು ಲಿಂಗವನ್ನು ಅರಿಯಬೇಕು. ಯಾಕೆ? ಮಣ್ಣಲ್ಲಿ ಪರತತ್ವ ಇಲ್ವ, ಪರಮಾತ್ಮ ಇಲ್ವ, ಲಿಂಗ ಇಲ್ವ, ಅದನ್ನು ಅರಿಯಬೇಕು. ಹಾಗೆ ಅಂಗವ ಬಿಟ್ಟು ಲಿಂಗವನ್ನು, ನಾನು ಕಳೆದ ವಚನದಲ್ಲಿ ಹೇಳಿದೆ, ಈ ದೇಹವನ್ನು ಬಿಟ್ಟು ಲಿಂಗವನ್ನು ಅರಿಯಬೇಕು ಅಂತ ಹೇಳ್ತಾರೆ. ಆದರೆ ಈ ದೇಹದೊಳಗೆ ಆ ಲಿಂಗ ಇರೋದನ್ನು ಅರ್ಥ ಮಾಡಿಕೊಳ್ಬೇಕು. ವಿರುದ್ಧವೇ ಈ ದೇಹಕ್ಕೂ ಲಿಂಗಕ್ಕೂ? ವಿರುದ್ಧವೇ? ಖಂಡಿತ ಇಲ್ಲ. ಹಾಗೆ ಇಂದ್ರಿಯಗಳ ಬಿಟ್ಟು, ಇಂದ್ರಿಯಗಳನ್ನು ಬಿಟ್ಟು ನಾನು ಆಗಲೇ ಹೇಳಿದೆ, ಪಂಚೇಂದ್ರಿಯಗಳನ್ನು ಬಿಟ್ಟು, ಕರ್ಮೇಂದ್ರಿಯಗಳನ್ನು ಬಿಟ್ಟು, ಕರ್ಣೇಂದ್ರಿಯಗಳನ್ನು, ಇವುಗಳನ್ನು ಬಿಟ್ಟು ನಾವು ಲಿಂಗವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇಂದ್ರಿಯಗಳಿಗೂ ಲಿಂಗಕ್ಕೂ ವಿರುದ್ಧವೇ? ಖಂಡಿತ ಇಲ್ಲ. ಈ ಇಂದ್ರಿಯಗಳ ಒಳಗೆ ಹುದುಗಿರುವಂಥದ್ದು ಆ ಲಿಂಗ. ಜಗವ ಬಿಟ್ಟು ಲಿಂಗವನ್ನು, ಜಗತ್ತನ್ನೇ ಬಿಟ್ಟು ನಾನು ಏಕಾಂಗಿಯಾಗಿ, ಅಂದರೆ ಇಡೀ ಬದುಕನ್ನೇ ಬಿಟ್ಟು ನಾನು ಲಿಂಗವನ್ನು ಅರಿಬೇಕು ಅನ್ನೋದಿದೆಯಲ್ಲ, ಒಂದು ರೀತಿ ಇದು ಹೆಂಗೆ ಅಂತ ಅನಿಸುತ್ತಲ್ಲ. ಹಾಗಾಗಿ ಇದು ಲಿಂಗಕ್ಕೂ ಜಗತ್ತಿಗೂ ಬದುಕಿಗೂ ವಿರುದ್ಧವೇ?
ಇಲ್ಲ ಲಿಂಗ ಜಗತ್ತಲ್ಲಿ ಬದುಕಲ್ಲೇ ಅಡಗಿರುವಂಥದ್ದು ಅದನ್ನು ಕಾಣಬೇಕು ಇದು ಕಾರಣ ಈ ಕಾರಣವಾಗಿ ಅಂದರೆ ಸಕಲ ವಸ್ತುಗಳಲ್ಲೂ ಸಕಲ ಜೀವಿಗಳಲ್ಲೂ ಸಕಲ ಪ್ರಕೃತಿಯಲ್ಲೂ ಆ ಪರತತ್ವ ಅಡಗಿರೋದನ್ನು ಅರ್ಥ ಮಾಡಿಕೊಂಡು ಅವುಗಳಲ್ಲಿ ಆ ಪರಶಕ್ತಿಯನ್ನು ಪರಮಾತ್ಮನನ್ನು ಕಾಣುವ ಅರಿವನ್ನು ಹೊಂದಬೇಕೇ ಹೊರತು ಅವುಗಳನ್ನು ನಿರಾಕರಿಸುವ ಮೂಲಕ ಲಿಂಗವನ್ನು ಪರತತ್ವವನ್ನು ಅರ್ಥ ಮಾಡಿಕೊಳ್ತೇನೆ ಅನ್ನುವುದು ಸುಳ್ಳು ಹಾಗಾಗಿ ಈ ಎಲ್ಲ ನಮ್ಮ ಬದುಕಿನೊಂದಿಗೆ ಹೊಂದಿಕೊಂಡಿರುವ ಎಲ್ಲ ವಸ್ತುವಿನೊಡನೆಯೇ ನಾವು ಪರತತ್ವವನ್ನು ಅರ್ಥ ಮಾಡಿಕೊಳ್ಳುವ ಅರಿವನ್ನು ಸಂಪಾದಿಸಿಕೊಳ್ಬೇಕು ಆ ಅರಿವು ನಮ್ಮಲ್ಲಿ ಉದಿಸಿದಾಗಲೇ ನಮಗೆ ಆ ಪರಶಕ್ತಿ ಪರತತ್ವ ಪರ ವಿಚಾರಗಳು ನಮಗೆ ಅರ್ಥ ಆಗೋಕ್ಕೆ ಸಾಧ್ಯ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾರೆ ಒಟ್ಟಾರೆ ಗಜೇಶ ಮಸಣಯ್ಯ ಪ್ರಿಯ ಪುಣ್ಯಸ್ತ್ರೀಯ ಒಟ್ಟು ವಚನಗಳನ್ನು ನಾವು ನೋಡಿದಾಗ ಆಕೆ ನಮಗೆ ದಕ್ಕಿರುವ ಈ ಬದುಕಿನ ಮೂಲಕವೇ ಈ ಜೀವನದ ಮೂಲಕವೇ ನಾವು ಸಾಧನೆಯ ಮಾರ್ಗವನ್ನು ಮಾರ್ಗವನ್ನು ಸವಿಸಬೇಕು ಆ ಮೂಲಕವೇ ನಾವು ಪರಶಕ್ತಿಯನ್ನು ಪರತತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಅವುಗಳ ಅದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಮ್ಮೊಳಗಿನ ಪರಮಾತ್ಮನನ್ನು ನಾವು ಕಂಡುಕೊಳ್ಬೇಕು ಹಾಗೆ ಕಂಡುಕೊಳ್ಳುವ ಮೂಲಕವೇ ನಾವು ಆನಂದವನ್ನು ಸನ್ಮಾರ್ಗವನ್ನು ಸಾಧಿಸಬೇಕು ಅನ್ನೋದನ್ನು ಹೇಳ್ತಾರೆ ಹೊರತು ಈ ಬದುಕನ್ನು ಈ ದೇಹವನ್ನು ಈ ಬದುಕಿನೊಡನೆ ಹೊಂದಿಕೊಂಡ ವಸ್ತುಗಳನ್ನು ನಿರಾಕರಿಸುವುದರಿಂದ ನಾನು ಯಾವ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ದೇಹ ಈ ಇಂದ್ರಿಯಗಳನ್ನೇ ನಾನು ಸಾಧನೆಯ ಮೆಟ್ಟಿಲಾಗಿಸ್ಕೊಂಡ್ರೆ ಅದನ್ನೇ ಉಪಯೋಗಿಸ್ಕೊಂಡು ಸಲಕರಣೆಗಳಾಗಿ ಬಳಸಿಕೊಂಡು ನಾನು ಪರತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಇವುಗಳನ್ನು ನಿರಾಕರಿಸುವ ಮೂಲಕ ಏನನ್ನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಹಳ ಎಷ್ಟು ಪ್ರಾಯೋಗಿಕವಾಗಿ ವೈಚಾರಿಕವಾಗಿ ಈ ವಚನಗಳಲ್ಲಿ ಹೇಳ್ತಾರೆ ಹೌದು ನಿಜ ಯೋಚನೆ ಮಾಡಿ ಈ ಬದುಕನ್ನು ಈ ದೇಹವನ್ನು ಈ ಪಂಚೇಂದ್ರಿಯಗಳನ್ನು ಇದನ್ನು ನಿರಾಕರಿಸಿದಿ ಏನನ್ನಾದರೂ ಸಾಧಿಸೋಕ್ಕೆ ಸಾಧ್ಯವೇ ಖಂಡಿತ ಸಾಧ್ಯ ಇಲ್ಲ ಇವುಗಳ ಒಟ್ಟಿಗೆ ನಾವು ಅದನ್ನು ಪಡ್ಕೊಳ್ಬೇಕು ಸಾಧನೆಯ ಮಾರ್ಗವನ್ನು ಹೊಂದಬೇಕು ಅನ್ನುವಂಥ ಒಂದು ವೈಚಾರಿಕವಾದ ಒಂದು ವಿಚಾರವನ್ನು ಈಕೆ ತಮ್ಮ ವಚನಗಳಲ್ಲಿ ಮಂಡಿಸ್ತಾರೆ ಬಹಳ ಅದ್ಭುತವಾದಂಥ ಬಹಳ ಅಂದರೆ ಹೌದಪ್ಪ ಅನಿಸುವಂಥ ದೇಹ ನಿರಾಕರಣೆ ಅಯ್ಯೋ ದೇಹ ಬಿಟ್ಟು ಬದುಕು ಬಿಟ್ಟು ಇನ್ನೇನು ಇರೋಕ್ಕೆ ಸಾಧ್ಯ ಇನ್ನೇನು ಸಾಧ್ಯ ಪರತ್ ಎಲ್ಲೋ ಸತ್ತ ನಂತರ ದೇಹ ಬಿಟ್ಟ ನಂತರ ಏನಿದೆಯೋ ಇಲ್ವೋ ಯಾರಿಗೆ ಗೊತ್ತು ಯಾರಿಗೆ ಗೊತ್ತಿಲ್ಲ ಇದು ಏನಿದು ಅನ್ನುವಂಥ ಪ್ರಶ್ನೆ ನಮ್ಮ ಸಾಮಾನ್ಯ ನಮ್ಮ ಮಕ್ಕಳಿಗೆ ಹೇಳಿದರೆ ಸಾವಿನ ನಂತರ ಯಾರಿಗೆ ಗೊತ್ತು ಈ ಬದುಕಿನ ಮೂಲಕವೇ ನಾವು ಪರತತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಸಾವಿನ ನಂತರ ಗೊತ್ತಿಲ್ಲ ಬುದ್ಧ ಹೇಳಿದಂತೆ ಈ ಬದುಕೇ ಮುಖ್ಯ ಈ ದೇಹವೇ ಮುಖ್ಯ ಈ ಜೀವನವೇ ಮುಖ್ಯ ನೀನು ಏನನ್ನಾದರೂ ಸಾಧಿಸ್ತೀನಿ ಅಂದರೆ ಈ ಬದುಕಲ್ಲೇ ಸಾಧಿಸಬೇಕು ಈ ಜೀವನದಲ್ಲೇ ಸಾಧಿಸಬೇಕು ಈ ದೇಹದ ಮೂಲಕವೇ ಸಾಧಿಸಬೇಕು ಇದನ್ನು ಬಿಟ್ಟು ಗೊತ್ತಿಲ್ಲದ ವಿಚಾರವಾಗಿ ನಾವು ಆಲೋಚಿಸಿ ಪ್ರಯೋಜನ ಇಲ್ಲ ಹಾಗಾಗಿ ಬದುಕು ಮುಖ್ಯ ಬದುಕಿನ ಮಾರ್ಗ ಮುಖ್ಯ ಬದುಕಿನ ಸಾಧನೆ ಮುಖ್ಯ ಅನ್ನುವಂತಹ ಬಹಳ ವೈಚಾರಿಕವಾದ ಅಂಶವನ್ನು ಈಕೆ 12ನೇ ಶತಮಾನದ ಈ ಮಹಿಳೆ ಹೇಳ್ತಾರೆ ಅಂದರೆ ನಿಜವಾಗಿಯೂ ಅವರ ಜ್ಞಾನಮಟ್ಟ ಅವರ ಆಲೋಚನಾ ರೀತಿ ಇದೆಯಲ್ಲ ಬಹಳ ಬಹಳ ಅದ್ಭುತವಾದ ಒಂದು ಆಲೋಚನಾ ಕ್ರಮ ಅಂತ ಹೇಳಿ ಅವರಿಗೆ ನಮಸ್ಕರಿಸಬೇಕು ನಾವು ಅಂತ ಹೇಳಿ ಹೇಳ್ತಾ ಮತ್ತೊಬ್ಬ ವಚನಕಾರ್ತಿಯ ಕಡೆಗೆ ನಾನು ಹೋಗ್ತೇನೆ ಮತ್ತೊಬ್ಬ ವಚನಕಾರ್ತಿ ಯಾರಪ್ಪ ಅಂತ ಹೇಳಿದರೆ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲ ದೇವಿ ಗುಂಡಯ್ಯ ಈ ಒಬ್ಬ ಕುಂಬಾರ ವೃತ್ತಿಯನ್ನು ಮಾಡ್ತಾ ಇದ್ದಂಥ ಒಬ್ಬ ವಚನಕಾರ ಈಕೆಯ ಬಗ್ಗೆ ಹಲವಾರು ಕಥೆಗಳು ಇದ್ದು ಈತ ಮಡಿಕೆಯನ್ನು ಮಾಡುವಾಗ ಮಡಿಕೆಯನ್ನು ತಟ್ಟುವ ತಾಳಕ್ಕೆ ಶಿವನೇ ಕುಣಿತಾ ಇದ್ದ ಅನ್ನುವಂಥ ಕಥೆಗಳಿವೆ ಈ ಕಥೆಗಳನ್ನು ಅಂದರೆ ಈ ಕಥೆಗಳು ನಾನು ಬಹಳ ಹಿಂದೆ ಕೂಡ ಈ ಮಾತನ್ನು ಹೇಳಿದ್ದೆ ಈ ಕಥೆಗಳನ್ನು ಹೇಳುವುದರ ಉದ್ದೇಶ ಅದರ ಏನಂದ್ರೆ ಭಕ್ತ ಅವನು
ಭಕ್ತ ಅವನು ಎಷ್ಟು ಮಟ್ಟಿಗೆ ಭಕ್ತ ಅದು ಎಷ್ಟು ಮಟ್ಟಿಗೆ ಭಕ್ತ ಅಂದ್ರೆ ಅವನ ಭಕ್ತಿಗೆ ಶಿವನೇ ಕುಣಿತಾ ಇದ್ದ ಅಂದ್ರೆ ಅವನ ಭಕ್ತಿಯ ಉತ್ಕಟತೆಯನ್ನ ಹೇಳೋಕೆ ಒಂದು ಕಥೆಯನ್ನ ಕಟ್ಟುವ ರೀತಿ ಹೊರತು ನಿಜವಾಗೂ ಶಿವ ಕುಣಿತಾ ಇದ್ದ ನಿಜವಾಗಲೂ ಶಿವ ಹಿಂಗೆಲ್ಲ ಇದಾನ ಅಂತ ಹೇಳಿದ್ರೆ ಬಹುಶಃ ಅದಲ್ಲ ಆ ಕಥೆಗಳು ಹೇಳೋದು ಏನಪ್ಪ ಅಂತ ಹೇಳಿದ್ರೆ ಅವುಗಳ ಉತ್ಕಟತೆಯನ್ನ ತೀವ್ರತೆಯನ್ನ ಹೇಳೋಕೆ ಕಥೆಗಳ ರೂಪವನ್ನು ಬಳಸಿಕೊಳ್ಳುತ್ತಾರೆ ಅಷ್ಟೇ ಉದಾಹರಣೆ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಎಷ್ಟು ಚೆನ್ನಾಗಿದೆ ಅದೆಷ್ಟು ಚೆನ್ನಾಗಿದೆ ಅಂತ ನಾವು ಸಾಮಾನ್ಯದವರಿಗೆ ನಮಗೆ ಅಷ್ಟೇ ಹೇಳೋಕೆ ಸಾಧ್ಯ ಚೆನ್ನಾಗಿದೆ ಅಷ್ಟೇ ಅದು ಒಬ್ಬ ಕವಿ ಮನಸಿರುವವನಿಗೆ ಕವಿ ಹೃದಯ ಹೊಂದಿರುವವನಿಗೆ ಅದೆಷ್ಟು ಚೆನ್ನಾಗಿದೆ ಅನ್ನೋದನ್ನು ಬಹಳ ಸೂರ್ಯೋದಯ ಅಂದಾಗ ಒಬ್ಬ ಸೂರ್ಯೋದಯ ಮೂಡಲ ಮನೆಯ ಬೇಂದ್ರೆಯವರು ಹೇಳುವಂತೆ ಮೂಡಲ ಮನೆಯ ಮುತ್ತಿನ ನೀರಿಕನ್ನ ಎರಕಾವ ಹೊಯ್ದು ಬಂದ ಸೂರ್ಯ ಅಂತ ಹೇಳಿ ಅದು ಬೇಂದ್ರೆಯವರು ಹೇಳೋಕೆ ಸಾಧ್ಯ ಆಗುತ್ತೆ ಸಾಮಾನ್ಯ ನಮಗೇನಾಗುತ್ತೆ ನೀವು ಸೂರ್ಯೋದಯ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಸೂರ್ಯ ಅಷ್ಟೇ ಹೇಳೋಕೆ ಸಾಧ್ಯ ಆಗುತ್ತೆ ಈ ಕಥೆಗಳು ಕೂಡ ಅಷ್ಟೇ ಗುಂಡಯ್ಯ ಅನ್ನೋನು ಭಕ್ತ ಮಹಾನ್ ಭಕ್ತ ಮಹಾನ್ ಭಕ್ತ ಸಾಮಾನ್ಯದವ್ರು ನಾವು ಹೇಳ್ತೀವಿ ಆದರೂ ಒಬ್ಬ ಕವಿ ಅಥವಾ ಒಬ್ಬ ಕತೆ ಮನಸ್ಸು ಉಳ್ಳಂಥವನು ಅವನು ಭಕ್ತ ಎಷ್ಟು ಮಟ್ಟಿಗೆ ಭಕ್ತ ಭಕ್ತ ಅಂದರೆ ಅವನ ಭಕ್ತಿಗೆ ಶಿವನೇ ಕುಣಿತಾ ಇದ್ದ ಅನ್ನುವಂಥ ಒಂದು ಭಕ್ತಿಯ ತೀವ್ರತೆಯನ್ನು ಹೇಳೋಕೆ ಈ ಕತೆಗಳನ್ನು ಬಳಸ್ಕೊಳ್ತಾರೆ ಹೊರತು ಈ ಕತೆಗಳಷ್ಟು ಸತ್ಯ ಶಿವನೇ ಇಲ್ಲ ಶಿವನೇ ಕುಣಿತಾ ಇದ್ದ ಇದನ್ನೆಲ್ಲ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಹಾಗೆ ಈತನ ಭಕ್ತಿಯ ತೀವ್ರತೆಯನ್ನು ಕತೆಗಳು ಹೇಳೋ ಹೊತ್ತಲ್ಲಿ ಈತ ಈತ ಮಡಕೆ ತಟ್ಟುವ ತಾಳಕ್ಕೆ ಶಿವನೇ ಕುಣಿತಾ ಇದ್ದ ಅನ್ನುವಂಥ ಕತೆಗಳನ್ನು ನಾವು ಕೇಳ್ತಾ ಬರ್ತೀವಿ ಅಂಥ ಮಹಾನ್ ಭಕ್ತನ ಪುಣ್ಯಸ್ತ್ರೀ ಪತ್ನಿ ಕೇತಲ ದೇವಿ ಈಕೆ ಹೆಸರು ಕೇತಲ ದೇವಿ ಈಕೆ ಕಾಲ ಕೂಡ 1160 ಅಂತ ಹೇಳಿ ವಿದ್ವಾಂಸರು ಗುರುತಿಸ್ತಾರೆ ಈಕೆಯ ಒಂದು ವಚನದಲ್ಲಿ ಈಕೆ ಏನು ಹೇಳ್ತಾರೆ ಅಂದರೆ ವ್ರತದ ಮಹತ್ವವನ್ನು ಹೇಳ್ತಾರೆ ಇದು ಸಹಜ ನಾನು ಎಷ್ಟೊಂದು ಜನ ವಚನಕಾರ್ತಿಯರಲ್ಲಿ ಇದನ್ನು ನಾವು ನೋಡ್ತೀವಿ ವ್ರತದ ಮಹತ್ವ ಹೆಂಗಿದೆ ಅಂತ ಹೇಳಿದ್ರೆ ನೋಡಿ ಹದ ಮಣ್ಣಲ್ಲದೆ ಮಡಕೆಯಾಗಲಾರದು ವ್ರತಹೀನನ ಬೆರೆಯಲಾಗದು ಬೆರೆದಡೆ ನರಕ ತಪ್ಪದು ನಾನೊಲ್ಲೇ ವಲ್ಲನಾಗಿ ಕುಂಭೇಶ್ವರ ಕುಂಭೇಶ್ವರ ಅನ್ನೋದು ಈಕೆಯ ಅಂಕಿತ ನಾಮ ನೋಡಿ ಅವರ ಒಂದು ಕಾಯಕಕ್ಕೆ ಅವರ ವೃತ್ತಿಗೆ ತಕ್ಕಂತೆ ಅವರವರ ಒಂದು ಅಂಕಿತ ನಾಮಗಳನ್ನು ನಾವು ಕಾಣ್ತೇವೆ ಕುಂಭೇಶ್ವರ ಅನ್ನೋದು ಈಕೆಯ ಅಂಕಿತ ನಾಮ ಈಕೆ ಹೇಳೋದೇನಪ್ಪ ಅಂತ ಹೇಳಿದ್ರೆ ಹದ ಮಣ್ಣಲ್ಲದೆ ಮಡಕೆಯಾಗದು ಮಣ್ಣು ಹದವಾಗಿದ್ದರೆ ಮಾತ್ರ ಒಂದು ಉತ್ತಮ ಮಡಕೆಯಾಗಿ ರೂಪುಗೊಳ್ಳೋಕೆ ಸಾಧ್ಯ ಅದು ಹದಗೊಳ್ಳಬೇಕು ಮೊದಲು ಮಣ್ಣು ಹದ ಇಲ್ಲದಿದ್ದರೆ ಅದೊಂದು ಮಡಕೆ ಉತ್ತಮ ಮಡಕೆಯಾಗಿ ರೂಪುಗೊಳ್ಳೋಕೆ ಸಾಧ್ಯ ಇಲ್ಲ ಹಾಗೆ ಒಬ್ಬ ವ್ಯಕ್ತಿ ಒಬ್ಬ ಶರಣ ಆತ ವ್ರತದ ಮೂಲಕ ವ್ರತ ಅಂದರೆ ಏನು ಅನ್ನೋ ವ್ಯಾಖ್ಯಾನವನ್ನು ಬಹಳಷ್ಟು ಸಾರಿ ನಾನು ಹೇಳಿದ್ದೀನಿ ನಾವು ಮಾಡುವ ಈ ಪೂಜೆ ಪುನಸ್ಕಾರ ಪುರೋಹಿತರ ಕೊರಿಸಿಕೊಡು ಇವುಗಳು ವ್ರತ ಅಲ್ಲ ಇವುಗಳು ಬಾಹ್ಯ ಆಚರಣೆಗಳಷ್ಟೇ ಇವುಗಳ ಆಂತರಿಕ ವ್ರತ ಬೇರೆ ಅನ್ನೋ ಸಂದರ್ಭವನ್ನು ನಾನು ವಿವರಿಸಿರುವಾಗ ಇಲ್ಲಿ ವ್ರತವನ್ನು ಅರಿತವನಿಗೆ ವ್ರತ ಬಲ್ಲವನಿಗೆ ವ್ರತ ಮಾಡುವವನಿಗೆ ಆ ನಿಟ್ಟಲ್ಲಿ ಸಾಗುವವರನ್ನು ನಾನು ಅಂಥವರ ಜೊತೆಯಲ್ಲಿ ಇರ್ತೇನೆ ಹೊರತು ಅಂಥ ವ್ರತಹೀನರ ಅಂದರೆ ವ್ರತ ಮಾಡದೇ ಇರೋರನ್ನು ನಾನು ಸೇರಿದರೆ ಅಂಥವ್ರ ಜೊತೆ ಇದ್ದರೆ ನನಗೆ ನರಕ ತಪ್ಪದು ಅಂತ ಹೇಳಿ ಈ ವಚನದಲ್ಲಿ ಕೇತಲಾದೇವಿ ಹೇಳ್ತಾರೆ ಸಹಜ ಅಲ್ವಾ ಇದು ನಾವು ಯಾರು ಸಂಘ ಮಾಡ್ತೀವಿ ಅಂಥವರ ಸಂಘದಂತೆ ನಮ್ಮ ಬದುಕು ನಿರ್ಮಾಣಗೊಳ್ಳುತ್ತೆ ಸಜ್ಜನರ ಸಂಘದಲ್ಲಿ ನಾವಿದ್ದರೆ ನಮ್ಮ ಬದುಕು ಕೂಡ ಸಜ್ಜನವಾಗಂದರೆ ಸತ್ವಪೂರ್ಣವಾಗಿ ಒಳ್ಳೆಯತನದಲ್ಲಿ ರೂಪುಗೊಳ್ಳುತ್ತೆ ಆ ಒಳ್ಳೆಯ ಬದುಕಿನ ಮಾರ್ಗ ನಮಗೆ ಮುಂದೊಮ್ಮೆ ಒಳ್ಳೆಯದನ್ನೇ ನೀಡುತ್ತೆ ಒಳ್ಳೆಯ ಫಲವನ್ನೇ ನಾವು ಅನುಭವಿಸ್ತೇವೆ ಆ ಬದುಕಿನ ಮೂಲಕ ಆನಂದವನ್ನು ಕಂಡುಕೊಳ್ತೇವೆ ಅದೇ ನಾವು ದುಷ್ಟರ ಸಂಘದಲ್ಲಿದ್ದಾಗ ದುಷ್ಟರೊಟ್ಟಿಗೆ ಇದ್ದಾಗ ನಮ್ಮ ಬದುಕು ಅದೇ ದುಷ್ಟತನದಿಂದ ರೂಪುಗೊಳ್ಳುತ್ತೆ ಎಲ್ಲಿ ದುಷ್ಟತನ ರೂಪುಗೊಳ್ಳುತ್ತೋ ಎಲ್ಲಿ ಕ್ರೌರ್ಯ ರೂಪುಗೊಳ್ಳುತ್ತೋ ಎಲ್ಲಿ ಕ್ರೋಧ ರೂಪುಗೊಳ್ಳುತ್ತೋ ಇವುಗಳೆಲ್ಲ ರೂಪುಗೊಳ್ಳುತ್ತೋ ಅಲ್ಲಿ ಹಿಂಸೆ ತಾಂಡವ ಆಡುತ್ತೆ ಎಲ್ಲಿ ಹಿಂಸೆ ಈ ಕ್ರೋಧ ಕ್ರೌರ್ಯ ದುಷ್ಟತನಗಳಿರುತ್ತೋ ಅಲ್ಲಿ ನೆಮ್ಮದಿ ಇರೋಕೆ ಸಾಧ್ಯವೇ ಇಲ್ಲ ನೆಮ್ಮದಿ ಸಂತೋಷ ನಮ್ಮ ಬದುಕಲ್ಲಿ ಇರಲ್ವೋ ಅದೇ ನರಕ ಅಷ್ಟೇ ಅಷ್ಟು ಸರಳವಾಗಿ ನಾವು ಈ ವಚನವನ್ನು ಅರ್ಥ ಮಾಡಿಕೊಳ್ಬೋದು ಹೇಗೆ ಅಂತ ಹೇಳಿದ್ರೆ ಸಜ್ಜನರ ಸಂಘದಿಂದ ನಮ್ಮ ಬದುಕು
ಒಳ್ಳೆಯ ರೂಪವನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ದುಷ್ಟರ ಸಂಗದಿಂದ ನಮ್ಮ ಬದುಕು ಕೆಟ್ಟ ರೂಪವನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲಿ ನಾನು ವ್ರತ ಉಳ್ಳವರ ಸಂಘವನ್ನು ಮಾಡಿದರೆ, ಸನ್ಮಾರ್ಗದಲ್ಲಿ ನಡೆದರೆ ನನಗೆ ಒಳ್ಳೆಯ ಸ್ವರ್ಗ ಸಿಕ್ಕುತ್ತೆ. ಸ್ವರ್ಗ ಅಂದರೆ ನೆಮ್ಮದಿ ಸಂತೋಷ ಸಿಕ್ಕುತ್ತೆ. ವ್ರತಹೀನರ ಸಂಘವನ್ನು ಮಾಡಿದರೆ ನನ್ನ ಪಾಲಿಗೆ ನರಕ ಸಿಕ್ಕುತ್ತೆ. ಇಷ್ಟು ಸರಳವಾದ ಒಂದು ಬಹಳ ಸರಳ ಆದರೂ ಬಹಳ ದೊಡ್ಡ ಅರ್ಥವನ್ನು ಹೊಂದಿರುವಂಥ ಒಂದು ವಚನವನ್ನು ಈಕೆ ಬರೀತಾರೆ. ಈಕೆಯ ಮತ್ತೊಂದು ವಚನದೊಂದಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ.